ಆಮಿ ಶಾಸಕರ ಆಮಿ ಶಾಸಕರ ವಿರುದ್ಧನೇ ನಿಮ್ಮ ಸ್ವಪಕ್ಷದವರೇ ತುಂಬಾ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆಗ ಸೊರಬ, ಶಿವಮೊಗ್ಗ, ಬ್ಯಾಡಗಿ ಇಲ್ಲೆಲ್ಲ ಹಾಲಿ ಶಾಸಕರಿಗೆ ಟಿಕೆಟ್ ಕೊಡಬೇಡಿ ಅಂತ ನಿಮ್ಮವರೇ ವಿರೋಧ ಮಾಡ್ತಾ ಇದ್ದಾರೆ. ಯಾಕೆ ಈ ಪರಿಸ್ಥಿತಿ ನಿರ್ಮಾಣ ಆಯ್ತು ಅಂತ ನೋಡ್ರಿ. ಯಾವ ಪಕ್ಷ ನೂರಕ್ಕೆ ನೂರು ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಸ್ಪಷ್ಟ ಆಗಿರುತ್ತೆ. ಅಂತ ಪಕ್ಷಕ್ಕೆ ಈ ತರ ನಾನು ನಿಲ್ಲಬೇಕು ಅಂತ ಅಪೇಕ್ಷೆ ಪಡುವಂಥದ್ದು ಸ್ವಾಭಾವಿಕ. ಅಂತಿಮವಾಗಿ ಯಾರಿಗೆ ಸೀಟ್ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ನಮ್ಮ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ಅವರ ಫೀಡ್ಬ್ಯಾಕ್, ಅವರ ಬ್ಯಾಕ್ಗ್ರೌಂಡ್ ನೋಡಿ ಜನರ ಅಭಿಪ್ರಾಯವನ್ನು ತಿಳ್ಕೊಳ್ಳುವಂಥದ್ದು. ಅದಕ್ಕೆ ನಿಮ್ಗೆ ಹೇಳಿದ್ದು ಈಗಾಗಲೇ ಮೂರು ಸರ್ವೆ ಆಗಿದೆ. ಅದೆಲ್ಲದರ ಆಧಾರದ ಮೇಲೆ ಯಾರ ಪರವಾದ ಅಲೆ ಇದೆ ಅದರ ಆಧಾರದ ಮೇಲೆ ತೀರ್ಮಾನ ತಗೊಳ್ತೇವೆ. ಯಾರು ಸೀಟ್ ಸಿಗೋದಿಲ್ಲ ಅಂಥವರು ಸಹ ಇವತ್ತು ಒಟ್ಟಾಗಿ ನಿಂತು ಬಿಜೆಪಿನ ಕೆಲಸ ಮಾಡಬೇಕಾಗುತ್ತೆ. ಆ ಕೆಲಸ ಅವ್ರು ಮಾಡ್ತಾರೆ. ಫ್ರೀಡಂ ಆಪ್ ಅಲ್ಲಿ ಕಲಿತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅನ್ನೋ ವಿಶ್ವಾಸ ನನಗಿದೆ. ಅವ್ರನ್ನ ಕನ್ವಿನ್ಸ್ ಮಾಡೋ ಕೆಲಸವನ್ನು ಮಾಡ್ತೇನೆ. ನೋಡ್ರಿ, ನಮ್ಮ ಕಾಂಗ್ರೆಸ್ ಸ್ನೇಹಿತರಿಗೆ ನಾನು ಕೇಳಕ್ ಇಚ್ಛೆ ಪಡ್ತೇನೆ. ಅಧಿಕಾರಕ್ಕೆ ಬರ್ತೀವಿ ಅನ್ನೋ ತಿರುಕನ ಕನಸು ಕಾಣ ಹೋಗ್ತಾ ಇದ್ದಾರೆ. ನಿಮ್ಮ ಸ್ಥಿತಿ ಏನು ಇವತ್ತು? ಯಾರು ಅಧಿಕಾರಕ್ಕೆ ಬರೋಕ್ ಸಾಧ್ಯ ಇಲ್ಲ ಅಂತವ್ರ ಮೂಗು ತುಪ್ಪ ಹಚ್ಚಿ ಇಲ್ಲ ಸಲ್ಲದ ಒಂದು ಆಶ್ವಾಸನೆ ಕೊಡುವಂತಹದ್ರಿಂದ ನೀವೇನು ಸಾಧನೆ ಮಾಡಕ್ ಆಗೋದಿಲ್ಲ. ಇದೆಲ್ಲ ಸುಳ್ಳು ಭರವಸೆಗಳು. ಭಾರತೀಯ ಜನತಾ ಪಾರ್ಟಿ ಭರವಸೆಯನ್ನು ಕೊಡಲಿಲ್ಲ, ಅದನ್ನು ಅಕ್ಷರಶಃ ಕಾರ್ಯರೂಪಕ್ಕೆ ತರುವಂತ ಅನೇಕ ಕೆಲಸವನ್ನು ನಾವು ಮಾಡಿದ್ದೇವೆ, ಮುಂದೇನೂ ಮಾಡೋರಿದ್ದೇವೆ. ಶಿವಕುಮಾರ್ ಇದ್ರ ಬಗ್ಗೆ ವಿರೋಧ ಪಕ್ಷದಲ್ಲಿ ಎಲ್ಲಿರಬೇಕು ಅನ್ನೋದ್ರ ಬಗ್ಗೆ ಶಿವಕುಮಾರ್ ಸಿದ್ದರಾಮಯ್ಯ ಕುಂತ್ಕೊಂಡು ತೀರ್ಮಾನ. ಫ್ರೀಡಂ ಆಪ್ ಅಲ್ಲಿ ಕಲಿತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.